ನಮಸ್ಕಾರ. ಸೊ ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ನಾನು ಯಾವ ರೀತಿಯಾಗಿ ಅಪ್ಲಿಕೇಶನ್ ನ ಹಾಕ್ಬೇಕು, ಹಾಕೋಣ ಮುಂದೆ ನನ್ ಗಾಡಿಗೂ ಹಾಕ್ಬೇಕು ಅಂತ ಹೇಳಿ ನಿಮ್ಗೊಂದು ವಿಷಯನ ತಿಳಿಸಿದ್ದೆ. ಸೊ ಇವಾಗ ನಾನು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತಾ ಇರ್ತೀನಿ. ನೀವ್ ಹಂಗೆ ನೋಡ್ತಾ ಇರಿ, ಪ್ರೊಸೀಜರ್ಸ್ ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡುತ್ತೆ. ನಂದು ಟೂ ವೀಲರ್, ಕಾರ್ದು ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. ಸೊ ಟೂ ವೀಲರ್ ಇವಾಗ ನಾನು ನನ್ನ ಗಾಡಿದು ಸರಿ ಮಾಡ್ಕೊಂತ ಹೋಗೋಣ. ಇವಾಗ ನೇಮ್ ಪ್ಲೇಟ್ ಗೆ HSRP ನೇಮ್ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡೋಣ, ಬನ್ನಿ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ವೆಬ್ಸೈಟ್ ಗೆ ಅಪ್ಲೈ ಮಾಡಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಿ ನಿಮ್ಮ RC ಕಾರ್ಡ್ ನ ಇಟ್ಕೊಳ್ಳಿ. ಯಾಕಂದ್ರೆ ಚಾಸಿ ನಂಬರು, ಇಂಜಿನ್ ನಂಬರು, ಗಾಡಿ ನಂಬರು ಎಲ್ಲಾನು ಹಾಕ್ಬೇಕು. ಪ್ಲಸ್ OTP ಬರುತ್ತೆ, ಮೊಬೈಲ್ ಕೂಡ ಹ್ಯಾಂಡಿಯಾಗಿ ಇಟ್ಕೊಳ್ಳಿ. ಯಾವ ವೆಬ್ಸೈಟ್ ಗೆ ಹೋಗ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಬುಕ್ ಮೈ HSRP ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಅಲ್ಲಿ ಏನು ಕೆಲವೊಂದು ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿರೋರ್ಗೆ ಮಾತ್ರ ಈ ವೆಬ್ಸೈಟ್ ಅಲ್ಲಿ ನಮ್ಗೆ ತೋರಿಸುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಬ್ರ್ಯಾಂಡಿನ ಗಾಡಿಗಳು ಮಾತ್ರ. ಸೊ ಇಲ್ಲಿ ನೀವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಇಲ್ಲಿ ಬುಕ್ ಅಂತ ಏನ್ ಕಾಣಿಸ್ತಾ ಇದೆ, ಬುಕ್ ಅಂತ ಹೋಗ್ಬಿಟ್ಟು ಇಲ್ಲಿ ನೀವು ಡೀಟೇಲ್ಸ್ ನ ಹಾಕಿದ್ರೆ, ಇಲ್ಲಿ ಚೆಕ್ ಇಯರ್ ಅಂತ ಕೊಟ್ಟಿದ ತಕ್ಷಣ ಇದು ಆಥರೈಸ್ಡ್ ಇಲ್ವೋ ಅಂತ ಹೇಳಿ ಗೊತ್ತಾಗುತ್ತೆ. ಅಂದ್ರೆ ನಿಮ್ಮ ಗಾಡಿಯ ಡೀಲರ್ಶಿಪ್ ಇವ್ರ ಹತ್ರ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾವ ವೆಬ್ಸೈಟ್ ಹೋಗ್ಬೇಕು ಅಂತ ರೀಡೈರೆಕ್ಟ್ ಕೂಡ ಅವರೇ ಮಾಡ್ತಾರೆ. ಸೊ ಇಲ್ಲಿ ನನ್ನ ಗಾಡಿಯ ಅಂದ್ರೆ ನನ್ನ ಒಂದು, ಸೊ ಆಕ್ಟಿವ 125 ಇವ್ರ ಹತ್ರ ಇಲ್ಲ, ಹಾಗಾಗಿ ನಾನು ಬೇರೆ ವೆಬ್ಸೈಟ್ ಗೆ ಹೋಗ್ಬೇಕಾಗಿದೆ. ಸೊ ಅದ್ಯಾವ ವೆಬ್ಸೈಟ್ ಅಂತ ಹೇಳಿದ್ರೆ SIAM ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಗೆ ನಂದು ರೀಡೈರೆಕ್ಟ್ ಆಗಿದೆ. ಸೊ ನಿಮ್ಮ ನಿಮ್ಮ ಬ್ರ್ಯಾಂಡ್ ಗಳ ಮೇಲೆ ಕೂಡ ವೇರಿಯೇಷನ್ ಆಗುತ್ತೆ, ಯಾಕಂದ್ರೆ ಆಥರೈಸ್ಡ್ ವೆಬ್ಸೈಟ್ ಗೆ ಹೋಗಿ ಮಾಡ್ಬೇಕು. ಈ ವೆಬ್ಸೈಟ್ ಇನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ಈಗ ಇಲ್ಲಿ ಹೋಗಿ ನನ್ನ ಗಾಡಿಯ ಒಂದು ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ನನ್ನ ಒಂದು ಕಂಪ್ಲೀಟ್ ನೋಡಿ, ಇಲ್ಲಿ ಕರ್ನಾಟಕ ಆಪ್ಷನ್ ಇದೆ, ಕರ್ನಾಟಕ ಸ್ಟೇಟ್ ಇದೆ ಇಲ್ಲೂ ಕೂಡ. ಸೊ ಇವಾಗ ನನ್ನ ಹೆಸರು ಹಾಕ್ಬಿಡೋಣ ಫುಲ್ಲು. ಆದ್ರೆ ಆ RC ಕಾರ್ಡ್ ಅಲ್ಲಿ ಏನಿದೆಯಲ್ಲ ಅದನ್ನೇ ನೀವು ಹಾಕ್ಬೇಕು, ಏನೇನೋ ಹಾಕಕ್ ಹೋಗ್ಬೇಡಿ. ಗಾಡಿ ಹೆಸರು ಯಾರ ಹೆಸರಲ್ಲಿ ಇರುತ್ತೆ ಅವ್ರ ಹೆಸರೇ ಹಾಕ್ಬೇಕಾಗುತ್ತೆ. ಸೊ ಗಾಡಿ ನಂಬರ್ ಹಾಕೋಣ. ಇಮೇಲ್ ಅಡ್ರೆಸ್ ಹಾಕಿ. ನಿಮ್ಮ ಫೋನ್ ನಂಬರ್, ಸ್ಟೇಟ್ ಕರ್ನಾಟಕ, ಯಾವ ಡಿಸ್ಟಿಕ್. ಸೊ ಇಲ್ಲಿ ಅಗ್ರಿ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಕೊಳ್ಳಿ. ನೋಡಿ, ಇವಾಗ ಇಲ್ಲಿ ಬಂದು ನನಗೆ ಪ್ಲೀಸ್ ಸೆಲೆಕ್ಟ್ ಅ ಬ್ರ್ಯಾಂಡ್ ಫಾರ್ ಬುಕಿಂಗ್ HSRP ಅಂತ ಒಂದು ಪೇಜ್ ಓಪನ್ ಆಗಿದೆ. ಇದ್ರೊಳಗಡೆ ನಾವು ನೋಡಬಹುದು ನಿಮಗೆ ಎಷ್ಟು ಗಾಡಿಯ ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಜಾಜ್, ಬೆನಲಿ, BMW, ಜಾವಾ, ಡುಕಾಟಿ, ಹ್ಯಾರ್ಲಿ ಡೇವಿಡ್ಸನ್, ಹೀರೋ, ಹೋಂಡಾ, KTM, ಕವಾಸಾಕಿ, TVS, ಇಷ್ಟು ಬ್ರ್ಯಾಂಡ್, ಸುಜುಕಿ, ಇದಿಷ್ಟು ವಿಚಾರಗಳನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ನನ್ನ ಗಾಡಿ ಯಾವ ಬ್ರ್ಯಾಂಡು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಕರ್ನಾಟಕ ಸ್ಟೇಟು, ಡಿಸ್ಟಿಕ್ ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಯುವರ್ ವೆಹಿಕಲ್, ನಂದು ಟೂ ವೀಲರು. ಫೀಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ನಿಮ್ಗೆ ಟೂ ವೀಲರ್ ರೇಂಜು 320-380, ಟೂ ವೀಲರ್ ಇಂಪೋರ್ಟೆಡ್ ಹೈ ಎಂಡ್ ವೆಹಿಕಲ್ಸ್ ಆಗಿದ್ರೆ ನಿಮ್ಗೆ 400-500 ರೂಪಾಯಿ ತನಕ ತಗೊಂತಾರೆ, ಪ್ಲಸ್ ಟ್ಯಾಕ್ಸ್ ಹೋಗುತ್ತೆ. ಸೊ ನನ್ನ ಬ್ರ್ಯಾಂಡು ಯಾವುದು, ನನ್ನ ಬ್ರ್ಯಾಂಡು ನಂದು ಹೋಂಡಾ ಆಗಿದೆ. ನಂದು ಹೋಂಡಾ ಕ್ಲಿಕ್ ಮಾಡ್ಕೊತೀನಿ. ಸೊ ಹೋಂಡಾ ಆಥರೈಸ್ಡ್ ಆಗಿರ್ತಾರೆ ಇವರು ನೋಡಿ. ಇವಾಗ ಆರ್ಡರ್ ನ ಮಾಡಬಹುದು ನಾನು. ದ ಪ್ರಪೋಸ್ ಆಫ್ ಇಸ್ ಫೆಸಿಲಿಟಿ ಅಪ್ಲೈಯಿಂಗ್ ಹೈ ಎಂಡ್ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ದ ಸ್ಟೇಟ್ ಆಫ್ ಉತ್ತರ ಪ್ರದೇಶ್. ನೋಡಿ ಎಲ್ಲ ಏನಕ್ಕಿದು ಅಂತ ಹೇಳಿ ಪ್ರಯೋರಿಟಿ ಏನೋ ನೋಡಿ, ಮುಂಚೆ ಏಪ್ರಿಲ್ ಗಿಂತ ಮುಂಚೆ ಮಾಡಿರೋದೆಲ್ಲ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇವಾಗ ಇಲ್ಲಿ ನಾವು ಆರ್ಡರ್ ಅಂತ ಕೊಟ್ಬಿಡೋಣ. ಈಗ ನನ್ನ ಗಾಡಿಗೆ ನಾನು ಹೊಸ ನಂಬರ್ ಪ್ಲೇಟ್ ನ ಆರ್ಡರ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಇವಾಗ, ಈಗ ಎಲ್ಲ ಕೊಡ್ಬೇಕಾಗತ್ತೆ. ಆರ್ಡರ್ ಟೈಪ್ ಓಲ್ಡ್ ವೆಹಿಕಲ್, ಇಲ್ಲಿ ಆಲ್ರೆಡಿ ಅದು ಡಿಫಾಲ್ಟ್ ಆಗಿ ತಗೊಂಡಿರುತ್ತೆ. ರಿಜಿಸ್ಟ್ರೇಷನ್ ಸ್ಟೇಟ್ ಯಾವ್ದು ಅಂತ ಕೊಟ್ಕೊಳ್ಳಿ, ಕರ್ನಾಟಕ. ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಆಗಿರೋದು. ಸೊ ನಂದು ಹೋಂಡಾ ಆಗಿರೋದ್ರಿಂದ ಹೋಂಡಾ ಮೋಟರ್ ಸೈಕಲ್ ಅಂಡ್ ಸ್ಕೂಟರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಕೊಡ್ತೀನಿ. ನಿಮ್ಮ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ ಯಾರು ಅಂತ ಅಂದ್ರೆ ನಿಮ್ಮ ಬ್ರ್ಯಾಂಡ್, ಓಕೆನಾ. ಟೋಟಲಿ ಏನಿದು ಫಿಟ್ಮೆಂಟ್ ಲೊಕೇಶನ್ ಅಂತ ಹೇಳಿ ಇಲ್ಲಿ ಇಲ್ಲಿ ನಾವು ಇಲ್ಲಿ ಕೊಟ್ಕೋಬಹುದು. ಬ್ಯಾಂಗ್ಳೂರ ಆಪ್ಷನ್ ಇಲ್ಲ. ಸೊ ಡೀಲರ್ ಪ್ರಿಮಿಸಸ್ ಅಂತ ಕೊಟ್ಕೊಳ್ಳಿ. ನಿಮ್ಮ ಡೀಲರ್ ಅಂದ್ರೆ ನೀವು ಗಾಡಿ ತಗೊಂಡಿದ್ದೀರಲ್ಲ, ಇವಾಗ ನಂದು ರಾಜಾಜಿನಗರ್ ರಾಜ್ಕುಮಾರ್ ರೋಡ್ ಬರುತ್ತೆ. ಸೊ ಡೀಲರ್ ಪ್ರಿಮಿಸಸ್ ಅಂತ ಕೊಟ್ಕೊಂಡಿದ್ದೀನಿ. ಸಿಟಿ ಅದು ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂದು ಬೆಂಗಳೂರು ಆಗಿದೆ. ಆಮೇಲೆ ಇಲ್ಲಿ ಡೀಲರ್ಶಿಪ್ ಸೆಂಟರ್ ಇಲ್ಲಿ ನೋಡಿ ಎಷ್ಟು ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ ನಮ್ಗೆ. ಬಿಗ್ ವಿಂಗ್ ಕೊಟ್ಟಿದಾರ, ಏನಿದು ಧ್ರುವದರ್ಶು, HT ಮೋಟರ್, JP ನಗರ್ ಒಂದು ಕೊಟ್ಟಿದ್ದಾರೆ, ಆಮೇಲೆ ಮೇಕ್ರಿ ಸರ್ಕಲ್ ಒಂದು ಕೊಟ್ಟಿದ್ದಾರೆ,
ಒಂದು ಬಳ್ಳಾರಿ ರೋಡಲ್ಲಿ ಕೊಟ್ಟಿದ್ದಾರೆ ನನಗೆ. ಇಷ್ಟು ಡೀಲರ್ಸ್ ಪ್ಲಸ್ ಇಲ್ಲಿ ಕೆಳಗಡೆ ಬಂದ್ರೆ ನನಗೆ ಬೇರೆ ಯಾರ್ಯಾರ್ದು ಕೊಟ್ಟಿದ್ದಾರೆ ನೋಡ್ಕೋಬಹುದು. ನಿಮ್ಗೆ ಯಾವ್ದು ಹತ್ರ ಅನ್ಸುತ್ತೆ ಅದನ್ನ ಕೊಟ್ಕೊಳ್ಳಿ. ಹೊಲ್ಸೂಮ ರೋಡ್ ಹತ್ರ ಆಗುತ್ತೆ, ಪ್ಲಾನೆಟ್ ಏಜೆನ್ಸಿ ಪ್ರೈವೇಟ್ ಲಿಮಿಟೆಡ್. ನನಗೆ ರಾಜ್ಕುಮಾರ್ ರೋಡ್ ಹತ್ರ ಆಗೋದ್ರಿಂದ ಇದನ್ನ ನಾನು ಕೊಟ್ಕೋತೀನಿ. ಸೊ ಕೆಳಗಡೆ ಬಂದು ಕರೆಕ್ಟ್ ಆಗಿಲ್ಲ ಚೆಕ್ ಮಾಡ್ಕೋಬಿಡಿ. ಇವಾಗ ನಮ್ಮ ಗಾಡಿಯ ನಂಬರ್ ಹಾಕ್ಬೇಕು, ಗಾಡಿ ನಂಬರು. ಇಲ್ಲಿ ನಮ್ಮ ಗಾಡಿಯ ಚಾರ್ಸಿ ನಂಬರ್ ಹಾಕ್ಬೇಕು, ಆರ್ ಸಿ ಕಾರ್ಡ್ ಅಲ್ಲಿರುತ್ತೆ ನೋಡ್ಕೊಳ್ಳಿ. ಇಂಜಿನ್ ನಂಬರ್ ಅಲ್ಲೇ ಕೆಳಗಿರುತ್ತೆ, JF. ಸೊ ಇದಾದ್ಮೇಲೆ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಓಕೆ, ಸೊ ನಂದು ವೆಹಿಕಲ್ ಡೀಟೇಲ್ ಸಕ್ಸಸ್ಫುಲಿ ಮ್ಯಾಚ್ಡ್ ಅಂತ ಬಂತು. ಸೊ ನನ್ನ ಗಾಡಿ ರಿಜಿಸ್ಟರ್ ಆಗಿದೆ ಇವಾಗ. ಇವಾಗ ಮತ್ತೆ ನಾನು ಎಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೋಡಿ. ರಿಜಿಸ್ಟ್ರೇಷನ್ ಡೇಟ್ ಯಾವಾಗ ನೋಡಿ, 2016 ನಂತ ತಗೊಂತು. ವೆಹಿಕಲ್ ಟೈಪು ಮೋಟರ್ ಸೈಕಲ್ ಅಂದ್ರೆ ಬೈಕ್ ಬರುತ್ತೆ, ಸ್ಕೂಟಿ ಅಂದ್ರೆ ನಮ್ ಮಾಮೂಲಿ ಸ್ಕೂಟರ್ ಬರುತ್ತೆ, ಈ ಟೂ ವೀಲರ್ ELE ಅಂದ್ರೆ ಅಂದ್ರೆ ಎಲೆಕ್ಟ್ರಿಕ್ ಬರುತ್ತೆ, ನಮ್ದು ಸ್ಕೂಟರ್ ಲೆಕ್ಕ ಬರುತ್ತೆ ನಮ್ದು. ಸೊ ಇಲ್ಲಿ PVT ಪ್ರೈವೇಟ್. ಓಕೆ, ವೆಹಿಕಲ್ ಕ್ಲಾಸ್ ಅದು ಆಟೋಮೆಟಿಕ್, ಪೆಟ್ರೋಲ್ ತಗೋತು. ನೋಡಿ ಇಂಜಿನ್ ಟೈಪ್ ಆಟೋಮೆಟಿಕ್ ಆಗಿ ತಗೋತು. ರಿಜಿಸ್ಟ್ರೇಷನ್ ನಮ್ಮ ಹೆಸರು, ಗಾಡಿ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆಯಲ್ಲ ಅವ್ರ ಹೆಸರೇ ಹಾಕ್ಬೇಕು. ನಮ್ಮ ಪಿನ್ ಕೋಡ್, ನಮ್ಮ ಸ್ಟೇಟ್. ಸೊ ನೋಡ್ಕೊಂಡ್ರಲ್ಲ, ಇದಿಷ್ಟು ವೆಹಿಕಲ್ ಡೀಟೇಲ್ಸ್ ನ ಹಾಕೊಳ್ಳಿ. ನೆಕ್ಸ್ಟ್ ಅಲ್ಲಿ ನಮ್ಗೆ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಹಾಗಾಗಿ ನಾವು ನಮ್ಮ ಕಂಪ್ಲೀಟ್ ಅಡ್ರೆಸ್ ನ ಹಾಕ್ಬೇಕಾಗತ್ತೆ, ಯಾಕಂದ್ರೆ ಇದು ಬಿಲ್ಲು ಮತ್ತೆ ಅಪಾಯಿಂಟ್ಮೆಂಟ್ ಎರಡು ನಮ್ಗೆ ಬರುತ್ತೆ. ನಿಮ್ಮ ಮನೆಯ ಅಡ್ರೆಸ್ ನ ಇಲ್ಲಿ ಹಾಕೊಂತ ಹೋಗಿ, ಯಾವತ್ ಬೇಕಾದ್ರೂ ಅಪಾಯಿಂಟ್ಮೆಂಟ್ ನ ತಗೋಬಹುದು ನೀವು ಅಂತ ಹೇಳಕ್ಕಾಗಲ್ಲ, ಇಲ್ಲಿ ಆಲ್ರೆಡಿ ಇರುತ್ತೆ. ಸೊ ಇಲ್ಲಿ ನಿಗದಿ ಪಡಿಸಿರುವಂತ ದಿನಾಂಕಕ್ಕೆ ಹೋಗ್ಬೇಕು. ಸೊ ಇವಾಗ ಇವತ್ತು 23 ಆಗಿದೆ, ನಾನು ಒಂದು ಮುಂದಿನ ಬುಧವಾರಕ್ಕೆ ಕೊಟ್ಕೋತೀನಿ, 30ಕ್ಕೆ ಕೊಟ್ಕೊಂತೀನಿ ನಾನು. ಸೊ ಅಪಾಯಿಂಟ್ಮೆಂಟ್ ಸ್ಲಾಟು ಟೈಮಿಂಗ್ಸ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು, ಎಷ್ಟು ಗಂಟೆಗೆ ನೀವು ಹೋಗ್ಬೋದು ಅಂತ ಹೇಳಿ. ಸೊ ನಾನೊಂದು 4:00 to 5:30 ಕೊಡ್ತೀನಿ ನೋಡಿ. ಸ್ಲಾಟ್ಸ್ ಕೂಡ ತೋರಿಸ್ತಿದ್ದೇನೆ, 4, 5, 6 ಸ್ಲಾಟ್ ಈ ತರ ಆಲ್ರೆಡಿ ಬುಕ್ಕಿಂಗ್ ಎಷ್ಟೋ ಜನ ಮಾಡ್ಬಿಟ್ಟಿದ್ದಾರೆ. ಸೊ 4:00 to 5:00 ನನ್ನ ಸ್ಲಾಟ್ ನಾನು ಕೊಟ್ಕೋತೀನಿ. ಓಕೆ, ನೆಕ್ಸ್ಟ್ ಈಗ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡಿಬಿಟ್ಟು ಸೆಂಡ್ OTP ಅಂತ ಕಳಿಸಿ, ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಸೊ ಇವಾಗ ನನಗೆ ಫೀಸ್ ನೋಡ್ಬೋದು ನೀವು, ಎಷ್ಟು ಫೀಸ್ ಬರ್ತಾ ಇದೆ ಅಂತ ಹೇಳಿ. ಸೊ ನನ್ನ ಆರ್ಡರ್ ನಂಬರು, ನನ್ನ ಏನು ಫಿಟ್ಮೆಂಟು ಎಲ್ಲ ಸೇರಿ ನನಗೆ 310 ರೂಪಾಯಿ ತಗತಾ ಇದ್ದಾರೆ. ಗಾಡಿ ನಂಬರ್, ನನ್ನ ಕನ್ವಿನಿಯನ್ಸಸ್ ಫೀ, ಅದ್ರ ಮೇಲೆ GST ಎಲ್ಲ ಹಾಕಿ ನನಗೆ ಇವಾಗ 424 ರೂಪಾಯಿ ನನಗೆ ಫೀಸ್ ಹಾಕಿದ್ದಾರೆ. ಸೊ ಇದು GST ಕನ್ವಿನಿಯನ್ಸ್ ಚಾರ್ಜ್ ಎಲ್ಲಾನು ಹೋಗುತ್ತೆ. ಸೊ ಇವಾಗ ನಾವು ಪೇ ಮಾಡಲೇಬೇಕು, ಎಲ್ಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಸಿಗುತ್ತೆ, ಯಾವ ರೀತಿ ಬೇಕಾದರೂ ನೀವು ಪೇ ಮಾಡ್ಕೋಬಹುದು. ಸೊ ನನ್ನ ಪೇಮೆಂಟ್ ಆಯ್ತು ಇವಾಗ. ಇದು ನನ್ನ ಏನು HSRP ರಿಕ್ವೆಸ್ಟ್ ಅಂತ ಹೇಳಿ ನನಗೆ ಬಂತಿವಾಗ. ಇನ್ವಾಯ್ಸ್ನ ನೀವು ಇಟ್ಕೊಳ್ಳಿ, ಯಾಕಂದರೆ ನಾಡಿದ್ದು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡಕ್ಕೆ ಹೋದಾಗ ನಾವು ಇದನ್ನು ತೋರಿಸ್ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಅಪಾಯಿಂಟ್ಮೆಂಟ್ ಬಗ್ಗೆನೂ ನನಗೆ SMS ಬಂದ್ಬಿಡ್ತು ಆಲ್ರೆಡಿ. ಸೊ ಇದು ಬಿಲ್ಲಿಂಗು, ಇದನ್ನು ನೀವು ಸೇವ್ ಮಾಡಿ ಇಟ್ಕೊಂಬಿಡಿ. ಸೊ ಇದಿಷ್ಟೇ ನೀವು ಮಾಡಬೇಕಾಗಿರುವಂಥದ್ದು. ಸೊ ಈ ರೀತಿ ನೀವು ಹೋಗಿ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ನಿಯರೆಸ್ಟ್ ಏನು ಯಾವ್ದಿದೆ ಗಾಡಿ ಶೋರೂಮ್ ಔಟ್ಲೆಟ್ ಅಲ್ಲಿ ಹೋಗಿ ಮಾಡಿಕೊಂಡ್ರೆ ನಿಮ್ಮ HSRP ಯ ಒಂದು ನಂಬರ್ ಪ್ಲೇಟು ನಿಮಗೆ ಬರುತ್ತೆ. ಸೊ ನಾನು ಮಾಡಿರುವಂತ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ, ಲಿಂಕ್ ಅಲ್ಲಿ ಹೋಗಿ ನೀವು ಕೂಡ ಅಪ್ಲೈ ಮಾಡಬಹುದು. ಸೊ ಹಾಗಾಗಿ ಈ ವೆಬ್ಸೈಟ್ ಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಗಾಡಿಯ ಶೋರೂಮ್ ಏನಿದೆ, ಔಟ್ಲೆಟ್ ಏನಿದೆ, ಅಲ್ಲಿಗೆ ಹೋಗಿ ಕೂಡ ನೀವು ವ್ಯವಹಾರನ ಮಾಡಬಹುದು. ಅವರು ಕೂಡ ನಿಮ್ಗೆ ಬೋರ್ಡ್ ನ ಕೊಡ್ತಾರೆ. ಸೊ ಇದಾಗಿದ್ದು ಇವತ್ತಿನ ಮಾಹಿತಿ, ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.